ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಸದ್ಯ ಭಾರತವೇ ಗತಿ. ಇಂಗ್ಲೆಂಡ್ ಆಶ್ರಯ ನೀಡೋವರೆಗೂ ಕೂಡ ಭಾರತದಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ಶೇಖ್ ಹಸೀನಾಗೆ ತಾತ್ಕಾಲಿಕವಾಗಿ ಭಾರತ ಆಶ್ರಯ ನೀಡಿದೆ. ಶೇಖ್ ಹಸೀನಾ ಪುತ್ರಿ ಇಂಗ್ಲೆಂಡ್ನ ಲೇಬರ್ ಪಾರ್ಟಿಯ ಸಂಸದೆಯಾಗಿದ್ದಾರೆ. ಯುಕೆ ಲೇಬರ್ ಪಾರ್ಟಿಯ ಸಂಸದೆಯಾಗಿದ್ದಾರೆ ಸೈಮಾ ವಜೀದ್. ಈಗಾಗಲೇ ಇಂಗ್ಲೆಂಡ್ ಪೌರತ್ವ ಕೂಡ ಪಡ್ಕೊಂಡಿದ್ದಾರೆ ಹಸೀನಾರ ಸಹೋದರಿ. ಸದ್ಯ ಇಂಗ್ಲೆಂಡ್ನಲ್ಲಿ ಶೇಖ್ ಹಸೀನಾ ಆಶ್ರಯ ಕೇಳಿದ್ದಾರೆ. ತಾತ್ಕಾಲಿಕವಾಗಿ ಈಗ ಭಾರತಕ್ಕೆ ಬಂದಿದ್ದಾರೆ. ಭಾರತ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಸದ್ಯ ಆಶ್ರಯವನ್ನು ಕೊಟ್ಟಿರೋದು. ಪರಿಸ್ಥಿತಿ ಕೈಮೀರಿರೋದ್ರಿಂದ ತಮ್ಮ ಸ್ಥಾನಕ್ಕೆ ದಿಢೀರ್ ರಾಜೀನಾಮೆ ನೀಡಿ ಭಾರತಕ್ಕೆ ಬಂದಿದ್ದಾರೆ. ಭಾರತದಲ್ಲಿ ಸದ್ಯ ಆಶ್ರಯವನ್ನು ಪಡ್ಕೊಂಡಿರುವಂಥದ್ದು. ಇಂಗ್ಲೆಂಡ್ನಲ್ಲಿ ಆಶ್ರಯ ಬೇಕು ಅಂತ ಅವರು ಕೇಳಿದ್ದಾರೆ. ಶೇಖ್ ಹಸೀನಾ ಅವರ ಪುತ್ರಿ ಅಲ್ಲಿ ಸಂಸದೆಯಾಗಿದ್ದಾರೆ, ಅಲ್ಲಿನ ಪೌರತ್ವವನ್ನು ಕೂಡ ಪಡೆದುಕೊಂಡಿದ್ದಾರೆ. ಹೀಗಾಗಿ ಇಂಗ್ಲೆಂಡ್ಗೆ ಆಶ್ರಯಕ್ಕಾಗಿ ಕೇಳಿದ್ದಾರೆ. ಬಟ್ ಅದಿನ್ನೂ ತೀರ್ಮಾನ ಆಗಿಲ್ಲ. UK ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂಥ ನಿರ್ಧಾರವನ್ನು ಕೈಗೊಂಡಿಲ್ಲ. ಹೀಗಾಗಿ ತಾತ್ಕಾಲಿಕವಾಗಿ ಸದ್ಯ ಭಾರತಕ್ಕೆ ಬಂದಿಳಿದು ಇಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ. ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ, ಅವಕಾಶ ಸಿಗುತ್ತಾ ಅನ್ನೋದನ್ನು ನೋಡಿಕೊಂಡು ಭಾರತದಿಂದ ಇಂಗ್ಲೆಂಡ್ಗೆ ತೆರಳೋದ ಮತ್ತೇನು ಅನ್ನುವಂಥ ಮುಂದಿನ ನಡೆಯನ್ನು ಅವರು ನಿರ್ಧಾರ ಮಾಡಬೇಕಾಗಿದೆ. ಅಲ್ಲಿವರೆಗೂ ಕೂಡ ಭಾರತವೇ ಗತಿ. ಇನ್ಯಾವುದೇ ದೇಶಕ್ಕೆ ಹೋಗೋದಕ್ಕೆ ಶೇಖ್ ಹಸೀನಾಗೆ ಸಾಧ್ಯವಿಲ್ಲ. ಯಾರೂ ಕೂಡ ಆಶ್ರಯ ನೀಡೋದ್ರ ಬಗ್ಗೆ ಇನ್ನೂ ಏನೂ ತೀರ್ಮಾನ ಮಾಡಿಲ್ಲ. ಅವರ ಪ್ಲ್ಯಾನ್ ಇರೋದು ಇಂಗ್ಲೆಂಡಿಗೆ ಹೋಗಿ ಅಲ್ಲಿ ಆಶ್ರಯ ಪಡಿಬೇಕು ಅನ್ನುವಂಥದ್ದು. ಬಾಂಗ್ಲಾದೇಶದಲ್ಲಿ ಆದ ಕ್ಷಿಪ್ರ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅವರು ತಮ್ಮ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ದೇಶ ಬಿಟ್ಟು ಹೊರಬರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಮಾಜಿ ಪ್ರಧಾನಿ ಶೇಖ್ ಹಸೀನಾ, ಬಾಂಗ್ಲಾದೇಶದ ಮಾಜಿ ಪ್ರಧಾನಿ, ಭಾರತಕ್ಕೆ ಪ್ರವೇಶ ಮಾಡಿದರು. ಆ ಸಂದರ್ಭದಲ್ಲಿ ಅವರನ್ನು ಬರಮಾಡಿಕೊಂಡು ಸದ್ಯಕ್ಕೆ ಭಾರತ ಅವರಿಗೆ ಆಶ್ರಯವನ್ನು ನೀಡಿದೆ. ಬಟ್ ಕಾಯಂ ಅಲ್ಲ, ತಾತ್ಕಾಲಿಕವಾಗಿ ಸದ್ಯ ಭಾರತದಲ್ಲಿ ಅವರು ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಮುಂದೆ ಇಲ್ಲಿಂದ ಇಂಗ್ಲೆಂಡ್ಗೆ ಪ್ರವಾಸ ಬೆಳೆಸಿ ಅಲ್ಲಿ ಆಶ್ರಯ ಪಡ್ಕೊಳ್ಬೇಕು ಅನ್ನೋದು ಅವರ ಲೆಕ್ಕಾಚಾರ. ಬಟ್ ಅದಕ್ಕೆ ಇಂಗ್ಲೆಂಡ್ನ ಸರ್ಕಾರ ಅವರಿಗೆ ಅಧಿಕೃತವಾಗಿ ಒಪ್ಪಿಗೆ ನೀಡಬೇಕಾಗತ್ತೆ ಆಶ್ರಯ ಕೊಡೋದಕ್ಕೆ. ಅಲ್ಲಿವರೆಗೂ ಕೂಡ ಆ ನಿರ್ಧಾರ ಆಗೋವರೆಗೂ ಬೇರೆ ಯಾವುದೇ ಆಯ್ಕೆಗಳಿಲ್ಲ. ಶೇಖ್ ಹಸೀನಾಗೆ ಭಾರತವೇ ಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.